ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ಆಗಿದೆ. ಈ ವಿಡಿಯೋ ಒಬ್ಬ ಸಜ್ಜನರ ಹೇಳಿಕೆಯ ಮೇಲೆ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಗಮನವಿಟ್ಟು ನೋಡಿರಿ ಮತ್ತು ಗಮನವಿಟ್ಟು ವಿಷಯವನ್ನು ಕೇಳಿರಿ. ಸ್ನೇಹಿತರೆ, ಒಬ್ಬರು ಸಜ್ಜನರು ಪದೇ ಪದೇ ರಿಕ್ವೆಸ್ಟ್ ಮಾಡಿದ ಕಾರಣ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಮಾಹಿತಿಯ ಕಾರಣದಿಂದಾಗಿ ತುಂಬ ಜನರಿಗೆ ಒಳ್ಳೆಯದಾಗಬಹುದು. ಆ ವ್ಯಕ್ತಿ ನಮಗೆ ಈ ರೀತಿ ಹೇಳಿದ್ರು, ನಾನು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದೀನಿ. ನಾನು ತುಂಬ ರೀತಿಯ ಮಾತ್ರೆಗಳನ್ನು ತಿಂದಿದ್ದೇನೆ, ಆದರೆ ಈ ಸಕ್ಕರೆ ಕಾಯಿಲೆ ಕಂಟ್ರೋಲ್ನಲ್ಲಂತೂ ಇರುತ್ತೆ, ಆದರೆ ಪೂರ್ಣ ರೂಪದಲ್ಲಿ ಗುಣ ಆಗ್ತಾ ಇಲ್ಲ. ಸ್ನೇಹಿತರೆ, ಈ ವ್ಯಕ್ತಿಯಂತೂ ಹುಬ್ಬಳ್ಳಿಯವರೇ ಆಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆ ತನಕ ಪೂರ್ಣವಾಗಿ ನೋಡಿರಿ. ಯಾಕಂದರೆ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ರೋಗ ಒಂದು ಯಾವ ರೀತಿಯಾದ ಖತರ್ನಾಕ ಕಾಯಿಲೆ ಆಗಿದೆ ಅಂದರೆ ಇದು ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಆಗಬಹುದು. ಸ್ನೇಹಿತರೆ, ಸಾಮಾನ್ಯವಾಗಿ ಹೆಚ್ಚಾಗಿ ವಯಸ್ಸಾದವರಲ್ಲಿ ಈ ಕಾಯಿಲೆಗಳು ಕಾಣುತ್ತವೆ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ. ಮನೆಯಲ್ಲಿ ಮಾಡಿಕೊಳ್ಳುವಂಥ 4-5 ಉಪಾಯಗಳನ್ನು ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮ್ಮ ಮನೆಯಲ್ಲಿ ಯಾರೇ ಹಿರಿಯರಿದ್ದರೋ, ಅಜ್ಜ ಅಜ್ಜಿ ಇದ್ದರೋ ಅವರೆಲ್ಲರಿಗೂ ಸಹಾಯ ಆಗಬಹುದು. ಅಥವಾ ಯಾವುದೇ ವ್ಯಕ್ತಿಗೆ ಡಯಾಬಿಟಿಕ್ ಶುಗರ್ ಇರಲಿ, ಈ ಮಾಹಿತಿಯನ್ನು ಅವರಿಗೆ ತಿಳಿಸಿಕೊಟ್ಟು ನೀವು ಪುಣ್ಯವನ್ನು ಗಳಿಸಬಹುದು. ಶುಗರ್ ಕಾಯಿಲೆಗೆ ಮನೆಯಲ್ಲಿ ಇದ್ದುಕೊಂಡು ಉಪಚಾರ ಮಾಡಿಕೊಂಡು ಬೇರೆಯವರಿಗೆ ಮಾಹಿತಿ ಕೊಟ್ಟು ನೀವು ಹಣವನ್ನು ಕೂಡ ಗಳಿಸಬಹುದು. ಹಾಗಾಗಿ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಎಲ್ಲಕ್ಕಿಂತ ಮೊದಲು ಇಂಗ್ಲೀಷ್ ಮಾತ್ರೆಗಳನ್ನು ಯಾಕೆ ಶುಗರ್ ಕಾಯಿಲೆಯಲ್ಲಿ ತೆಗೆದುಕೊಳ್ಳಬಾರ್ದು ಅಂತ ಹೇಳ್ತೀವಿ. ಇಲ್ಲಿ ಶುಗರ್ ಕಾಯಿಲೆ ಇರಲಿ ಅಥವಾ ಯಾವುದೇ ಕಾಯಿಲೆ ಇರಲಿ, ಇಂಗ್ಲೀಷ್ ಮಾತ್ರೆಗಳಿಂದ ನಾವು ಉಳಿದುಕೊಳ್ಳಬೇಕು. ಇಲ್ಲಿ ನಾವು ಇಂಗ್ಲೀಷ್ ಮಾತ್ರೆಗಳಿಗೆ ವಿರುದ್ಧವಾಗಿಲ್ಲ. ಕೆಲವು ವಿಷಯಗಳಲ್ಲಿ ನೀವು ಇಂಗ್ಲೀಷ್ ಮಾತ್ರೆಗಳನ್ನು ಫಾಲೋ ಮಾಡಬಹುದು, ಆದರೆ ಇಲ್ಲಿ ಗಂಭೀರವಾದ ರೋಗಗಳಾದ ಶುಗರ್ ಇರಲಿ ಅಥವಾ ಕ್ಯಾನ್ಸರ್ನಂಥ ಭಯಾನಕ ರೋಗಗಳಿರಲಿ, ಇವುಗಳ ಬಗ್ಗೆ ವೈದ್ಯರು ಕಂಟ್ರೋಲ್ ಮಾಡುವಂಥ ಪದ್ಧತಿಯನ್ನು ಹೇಳ್ತಾರೆ, ಕಂಟ್ರೋಲ್ ಮಾಡುವ ಮಾತ್ರೆಗಳನ್ನು ಕೊಡ್ತಾರೆ, ಆದರೆ ಇವುಗಳನ್ನು ಪೂರ್ತಿಯಾಗಿ ಅವರು ಗುಣ ಮಾಡಿಕೊಡೋದಿಲ್ಲ. ಆದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಪೂರ್ಣವಾದ ರೂಪದಲ್ಲಿ ಉಪಚಾರ ಇದೆ, ಬೇರು ಸಮೇತವಾಗಿ ಸಮಸ್ಯೆಗಳನ್ನು ಗುಣ ಮಾಡಬಹುದು. ನೋಡಿ ಸ್ನೇಹಿತರೆ, ಇಂಗ್ಲೀಷ್ ಮಾತ್ರೆಗಳಿಂದ ರೋಗಗಳನ್ನು ತಡೆಯಬಹುದು, ಆದರೆ ನಾಶ ಮಾಡಲು ಸಾಧ್ಯವಾಗೋದಿಲ್ಲ. ಇಂಗ್ಲೀಷ್ ಮಾತ್ರೆಗಳನ್ನು ತಿಂದ ನಂತರ ಇವು ಸೈಡ್ ಎಫೆಕ್ಟ್ ಕೊಡೋದಿಲ್ಲ ಅನ್ನೋ ಯಾವ ಗ್ಯಾರಂಟಿ ಕೂಡ ಇರೋದಿಲ್ಲ. ಯಾಕಂದರೆ ಇಂಗ್ಲೀಷ್ ಮಾತ್ರೆಗಳು ಯಾವತ್ತಿಗೂ ಸೈಡ್ ಎಫೆಕ್ಟನ್ನೇ ಕೊಡುತ್ತವೆ. ಸ್ನೇಹಿತರೆ, ಇಂಗ್ಲೀಷ್ ಮಾತ್ರೆಗಳಂತೂ ಈಗೀಗ ಬಂದಿವೆ, ಆದರೆ ಆಯುರ್ವೇದ 100,000 ವರ್ಷಗಳ ಹಿಂದೆಯಿಂದನೂ ಇದೆ, ಇವು ಪ್ರಮಾಣಿತಗೊಂಡಿವೆ. ಹಾಗಾಗಿ ಸ್ನೇಹಿತರೆ, ನೀವು ಸಹ ನೋಡಿರ್ತೀರ ಆಯುರ್ವೇದ ಔಷಧಿಗಳಲ್ಲಿ ರಾಮಬಾಣ ಅಂತ ಬರೆದಿರ್ತಾರೆ. ಸ್ನೇಹಿತರೆ, ಇಂಗ್ಲೀಷ್ ಮಾತ್ರೆಗಳಲ್ಲಿ ಖರ್ಚುಗಳು ಹೆಚ್ಚಾಗಿರುತ್ತವೆ, ಇಲ್ಲಿ ವೈದ್ಯರು ಕೂಡ ತುಂಬ ಹಣವನ್ನು ತೆಗೆದುಕೊಳ್ತಾರೆ, ಆದರೆ ಆಯುರ್ವೇದದಲ್ಲಿ ಖರ್ಚು ಪೂರ್ತಿಯಾಗಿ ಕಡಿಮೆ ಇರುತ್ತೆ. ಯಾಕಂದರೆ ಆಯುರ್ವೇದದಲ್ಲಿ ನೀವು ಮರಗಿಡಗಳ ಮೂಲಿಕೆಗಳನ್ನು ಪ್ರಯೋಗಿಸಲಾಗುತ್ತೆ, ಇವು ತುಂಬ ಸುಲಭವಾಗಿ ಮನೆ ಹತ್ತಿರದಲ್ಲಿ ಕಾಡು ಪ್ರದೇಶದಲ್ಲಿ ಸಿಗುತ್ತವೆ. ಸ್ನೇಹಿತರೆ, ಈಗಂತೂ ನಮ್ಮ ಆಯುರ್ವೇದವು ಅಳಿವಿನಿಂಚಿನಲ್ಲಿ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಒಂದು ಬಾರಿ ಆಯುರ್ವೇದವನ್ನು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿ ನೋಡಿ. ಒಂದು ವೇಳೆ ತುಂಬ ವರ್ಷಗಳ ಕಾಲ ಬದುಕಲು ಇಷ್ಟಪಡ್ತಾ ಇದ್ದರೆ, ಆರೋಗ್ಯವಾಗಿ ಜೀವನ ನಡೆಸಲು ಇಷ್ಟಪಡ್ತಾ ಇದ್ದರೆ, ವೃದ್ಧರು ಆಗುವ ತನಕ ಹೆಲ್ದಿಯಾಗಿರಲು ಇಷ್ಟಪಡ್ತಾ ಇದ್ದರೆ, ಇಂದಿನಿಂದ ಆಯುರ್ವೇದವನ್ನು ಫಾಲೋ ಮಾಡಿರಿ. ಹಾಗಾದರೆ ಬನ್ನಿ, ಶುಗರ್ ರೋಗ ಬಂದರೆ ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸ್ಬೇಕಂತ ತಿಳಿಯೋಣ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಸಕ್ಕರೆ ಕಾಯಿಲೆ ಶುಗರ್ ಬಂದಿದ್ದರೆ ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಆಯುರ್ವೇದಿಕ ಪದ್ಧತಿಗಳಾಗಲಿ ಆಹಾರಗಳಾಗಲಿ, ಅವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ರೆ ಮನೆಯಲ್ಲಿಯೇ ಕುಳಿತುಕೊಂಡು ನೀವು ತುಂಬ ಸುಲಭವಾಗಿ ಸರಳವಾಗಿ ಶುಗರ್ ಸಕ್ಕರೆ ಡಯಾಬಿಟಿಕ್ ಕಾಯಿಲೆಯನ್ನು ನಾಶ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಶುಗರ್ ಇರುವಂಥ ವ್ಯಕ್ತಿಗಳ ಸಿಂಪ್ಟಮ್ಸನ್ನು ಹೇಳ್ತೀನಿ ಕೇಳಿ. ಈ ಜನರಿಗೆ ಹೆಚ್ಚಾಗಿ ಪದೇ ಪದೇ ಹಸಿವು ಆಗ್ತಾ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ಸ್ವಲ್ಪ ದುರಾಸೆಯನ್ನು ಕಡಿಮೆ ಮಾಡಿ ತಿನ್ನುವ ಹವ್ಯಾಸವನ್ನು ಕಡಿಮೆ ಮಾಡಬೇಕು. ಇನ್ನು ಎರಡನೇದಾಗಿ, ಶುಗರ್ ಇರುವಂಥ ವ್ಯಕ್ತಿಗಳು ಹಾಲಿನಿಂದ ರೆಡಿಯಾದ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು. ಇನ್ನು ಮೂರನೇದಾಗಿ, ರಿಫೈನ್ಡ್ ಶುಗರ್ ಇರುವಂಥ ವಸ್ತುಗಳನ್ನು ತಿನ್ನಬಾರದು, ಪಾಲಿಶ್ ಆಗಿರುವಂಥ ಅಕ್ಕಿಗಳನ್ನು ತಿನ್ನಬಾರದು. ಇಲ್ಲಿ ನೀವು ಜೋಳದ ರೊಟ್ಟಿ ಆಗಲಿ, ರಾಗಿ ಮುದ್ದೆಗಳನ್ನು ಚೆನ್ನಾಗಿ ತಿನ್ನಬಹುದು. ಇನ್ನು ಮೂರನೇದಾಗಿ, ಕೋಲ್ಡ್ ಡ್ರಿಂಕ್ಸ್ ಇರಬಹುದು, ಸಾರಾಯಿ ಇರ್ಬೋದು, ಆಚೆ ರೆಡಿಯಾಗಿರುವಂಥ ಫಾಸ್ಟ್ ಫುಡ್ ಇರ್ಬೋದು, ಬೇಕರಿ ಫುಡ್ ಇರ್ಬೋದು, ಪ್ರೊಸೆಸರ್ ಫುಡ್ ಆಗಲಿ, ಮಾಂಸದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬಾರ್ದು. ಇಲ್ಲಿ ಇವುಗಳನ್ನು ಎಷ್ಟು ನೀವು ಕಂಟ್ರೋಲ್ ಮಾಡ್ತೀರೋ, ಇಲ್ಲಿ ನೀವು ಶುಗರನ್ನು 75% ಕಂಟ್ರೋಲ್ ಮಾಡಬಹುದು. ಇನ್ನು ಶುಗರ್ ಆಗಿದ್ದರೆ ಏನು ಮಾಡ್ಬೋದು ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ವಿಡಿಯೋವನ್ನು ತುಂಬ ಗಮನವಿಟ್ಟು ನೋಡಿರಿ. ಎಲ್ಲ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. ಜನಕಲ್ಯಾಣಕ್ಕಾಗಿ ಈ ವಿಡಿಯೋ ಮಾಡಿದ್ದೇವೆ.
ನಮ್ಮ ಚಾನಲ್ ಜ್ಯೋತಿಶಾಸ್ತ್ರದ ಮೇಲೆ ಇದೆ, ಆದರೂ ಸಹ ನಾವು ನಿಮಗೆ ಆಯುರ್ವೇದದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಆದರೆ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೂ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇಂಥ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಮೊದಲು ನೋಡಬಹುದು. ನೋಡಿ ಸ್ನೇಹಿತರೆ, ನಮ್ಮ ಆಯುರ್ವೇದಿಕ ಮಾಹಿತಿಯನ್ನು ನಾವು ನಮ್ಮ ದೇಶದಲ್ಲಿ ಹರಡಿಸಲು ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ನೀವು ಸಪೋರ್ಟ್ ಮಾಡಿದ ಹಾಗೆ. ಸ್ನೇಹಿತರೆ, ಡಯಾಬಿಟಿಕ್ ಇದ್ದರೆ ಹೆಚ್ಚಾಗಿ ನೀರನ್ನು ಕುಡಿಯಬೇಕು. ಹಗಲಿನಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ನೀರನ್ನು ಕುಡಿಯಲು ಪ್ರಯತ್ನ ಮಾಡಿರಿ. ಹೆಚ್ಚಾಗಿ ನೀರು ಕುಡಿಯೋದರಿಂದ ರಕ್ತದಲ್ಲಿರುವಂಥ ಇನ್ಸುಲಿನ್ ಪ್ರಮಾಣವನ್ನು ಇದು ಕಂಟ್ರೋಲ್ ಮಾಡುತ್ತೆ. ಎರಡನೇದಾಗಿ, ಪ್ರತಿದಿನ 20,000 ಹೆಜ್ಜೆ ಬರಿಗಾಲಲ್ಲಿ ವಾಕಿಂಗನ್ನು ಮಾಡಬೇಕು. ಆದರೆ ತುಂಬ ಜನ ಹೇಳ್ತಾರೆ, ನಮಗೆ 20,000 ಹೆಜ್ಜೆ ನಡೆಯೋಕ್ಕಾಗಲ್ಲ, ಬರಿಗಾಲಲ್ಲಿ ನಡೆಯೋಕ್ಕಾಗಲ್ಲ, ತುಂಬ ವಯಸ್ಸಾಗಿದೆ, ಕಾಲು ನೋವಿದೆ ಅಂತ. ಅಂಥವರಿಗೆ ಒಂದು ಎಕ್ವಿಪ್ಮೆಂಟ್ ಇದೆ, ಒಂದು ಮಷೀನ್ ಇದೆ, ಅದನ್ನು ಫ್ಯಾಮಿಲಿ ಜಾಗರ್ ಅಂತ ಕರಿತೀವಿ. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಕೇವಲ 10 ನಿಮಿಷ ಅದರ ಮೇಲೆ ನೀವು ನಿಂತ್ಕೊಂಡ್ರೂ ಕೂಡ 20,000 ಹೆಜ್ಜೆ ಬರಿಗಾಲಲ್ಲಿ ನಡೆದಷ್ಟು ಅದು ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಇದರಿಂದ ಕೇವಲ 1 ಅಥವಾ 2 ತಿಂಗಳ ಒಳಗಡೆ ನಿಮ್ಮ ಡಯಾಬಿಟಿಕ್, ಶುಗರ್ ಕಾಯಿಲೆ, ಸಕ್ಕರೆ ಕಾಯಿಲೆ ಪೂರ್ತಿಯಾಗಿ ನಾಶ ಆಗುತ್ತದೆ. ಇಲ್ಲಿ ಆಯುರ್ವೇದ ವೈದ್ಯರು ನಿಮಗೆ ಯಾವ ರೀತಿಯ ಮಾತ್ರೆಗಳನ್ನು ಕೊಡುತ್ತಾರಂದರೆ ಇವು ಸಕ್ಕರೆ ಕಾಯಿಲೆಯನ್ನು ಪೂರ್ತಿಯಾಗಿ ಗುಣ ಆಗುವ ರೀತಿ ಮಾಡುತ್ತವೆ. ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.